ಸಿಎಂ ಆಗುವಂತ ಹಲವು ಅವಕಾಶಗಳನ್ನ ಯಡಿಯೂರಪ್ಪನವ್ರು ತಪ್ಪಿಸಿದ್ದಾರೆ ನಿಮಗೆ ನಾನು ಅದ್ರ ಬಗ್ಗೆ ಹೇಳಲ್ಲ ರಾಜ್ಯ ಜನ ಯೋಚನೆ ಮಾಡ್ತಾರೆ ಎಷ್ಟು ಕಾನ್ಫಿಡೆಂಟ್ ಆಗಿದೆ ನೂರಕ್ಕೆ ನೂರು ಗೆಲ್ತೀನಿ ರೀ ಇದ್ರಲ್ಲೇ ನಾನು ಅನುಮಾನ ಬೇಡ ನೀವು ಅದಕ್ಕೋಸ್ಕರ ಹೇಳಿದೆ ನಾನು ನೀವೊಂದು ಸ್ವಲ್ಪ ಸುತ್ತಕೊಂಡ್ ಬನ್ನಿ ಜನಗಳ ಮಧ್ಯೆ ಹೋಗ್ಬಿಟ್ಟು ಬನ್ನಿ ಏನೇನು ಹೇಳ್ತಾರೆ ಕೇಳಿ ಆ ಜನರ ವಿಶ್ವಾಸವೇ ನನ್ನ ಚುನಾವಣೆಯಲ್ಲಿ ಗೆಲ್ಸತ್ತೆ ಶಿವಮೊಗ್ಗದ ಕುತಂತ್ರ ರಾಜಕಾರಣಕ್ಕೆ ನಿಮ್ಮ ಉತ್ತರ ಈ ಚುನಾವಣೆಯ ಫಲಿತಾಂಶ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ರಾಜಕಾರಣಕ್ಕೆ ನಿಮ್ಮ ಉತ್ತರ ಅವ್ರ ಉತ್ತರ ಚಿಕ್ಕಾಯ್ತಾಗ್ಲೇ ಮುಖ್ಯಮಂತ್ರಿ ಸ್ಥಾನದವ್ರು ತೆಗೆದ್ರು ಮತ್ತೆ ನಾನು ಹೇಳಂತ ಅವಶ್ಯಕತೆ ಇಲ್ಲ ಎಲ್ಲ ಹಿರಿಯ ನಾಯಕರನ್ನ ಇಟ್ಟು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿಸಿದಂತ ಯಡಿಯೂರಪ್ಪನವರಿಗೆ ನಿಮ್ಮ ಉತ್ತರ ಇದನ್ನ ಕೈ ಬಿಡಿ ಈ ಪುತ್ರ ವಯೋಮೋಹ ಇದೆಯಲ್ಲ ಇಡೀ ದೇಶದಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಇರ್ಬೋದು ಅವ್ರಿಗಿದೆ ಇವ್ರಿಗೆ ಇವ್ರಿಗಿದೆ ಇರ್ಬೋದು ಆದ್ರೆ ಇದನ್ನ ಕೈ ಬಿಡಲಿಲ್ಲ ಅಂತಂದ್ರೆ ಆ ನಿಮ್ಮ ಇಬ್ಬರು ಮಕ್ಕಳಿಗೂ ಕೂಡ ನೀವೇ ದ್ರೋಹ ಆಗುತ್ತೆ ಮೋಸ ಆಗುತ್ತೆ ದಯವಿಟ್ಟು ಅದನ್ನ ಕೈ ಬಿಡಿ ಇದು ನಾನು ಅವ್ರಿಗೆ ಪ್ರಾರ್ಥನೆ ಅಧಿಕಾರ ಒಂದಿದ್ರೆ ಇಡೀ ಪಕ್ಷವನ್ನ ನನ್ನ ಕೈಲಿ ಇಟ್ಕೊಳ್ತೀನಿ ಅನ್ನುವಂತ ವಿಜೇಂದ್ರ ಅವರಿಗೆ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೆ ಏನು ಉತ್ತರ ಸಿಕ್ತೋ ಅದಂಗೆ ಇವತ್ತಿಲ್ಲ ನಾಳೆ ನಿಮಗೂ ಉತ್ತರ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ರಾಜಕಾರಣ ಮಾಡಪ್ಪ ಅಂತ ಪ್ರೀತಿಯಿಂದ ಹೇಳ್ತೇನೆ ಯಾವತ್ತಾದ್ರೂ ಒಂದು ದಿವಸ ರಾಜಕೀಯದಲ್ಲಿ ನಾನು ಎಂದಾದರೂ ತಪ್ಪು ಹೆಜ್ಜೆ ಇಟ್ಟಿದ್ದೆ ಅಂತ ಅನ್ನಿಸ್ತಾ ಯಾರಾದ್ರೂ ಜೊತೆಲಿದ್ದವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅನ್ಸಿದ್ಯಾ ನೋವು ಕಾಡಿದೆಯಾ ಹೇಗೆ ನೋವು ಕೊಡ್ತಾ ಇರಂತ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ ಆ ಕಪಿ ಮುಷ್ಟಿಯಿಂದ ಹೊರಗ್ ಬರಬೇಕು ಈ ಪಕ್ಷ ನಾನು ಹೋರಾಟ ಪಕ್ಷದ ವಿರುದ್ಧ ಅಲ್ಲ ಪಕ್ಷದ ವಿರುದ್ಧ ಅಲ್ಲ ಈ ಚುನಾವಣೆ ಗೆದ್ದ ನಂತರ ಬೇಡ ಅಂದ್ರೆ ಬಿಜೆಪಿ ಮತ್ ನಂಗೆ ತಗೋತಾರೆ ದ್ವೇಷ ಯಾಕೆ ದ್ವೇಷ ಅಲ್ಲ ಅವರು ಕಂಡ್ರೆ ಯಾಕೆ ನನ್ ನಾನು ಹೇಳದ್ನಲ್ಲ ಇವ್ನು ನನ್ನ ಮಾತು ಕೇಳಲ್ಲ ಸಂಘಟನೆ ಸಂಘಟನೆ ಪಕ್ಷ ಪಕ್ಷ ಮಾತ್ರ ಅಷ್ಟೇ ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡ್ತಿರಂತ ಬಸವನಗೌಡ ಪಾಟೀಲ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಎಂಥ ಇಂಥ ಹೋರಾಟಗಾರರಿಗೆ ಪಕ್ಕಕ್ಕೆ ಸರ್ಸೋಂಥ ಪ್ರಯತ್ನ ಯಡಿಯೂರಪ್ಪ ಕುಟುಂಬ ಮಾಡ್ತಾ ಇರೋದ್ರಿಂದ ಅದ್ರ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅದಕ್ಕೆ ನಮ್ಮ ಸಹಕಾರ ಕೊಡಿ ನನಗೆ ಓಟ್ ಕೊಡಿ ನಂಬರ್ ಒನ್ ನಂಬರ್ ಟು ತಮಗೆ ಬೇಕಾದವ್ರಿಗೆ ಮಾತ್ರ ಟಿಕೆಟು ತಮ್ಮ ಕುಟುಂಬದವ್ರಿಗೆ ಬೇಕಾದರೂ ಮಾತ್ರ ಟಿಕೆಟು ಶೋಭಾ ಕರಂದಾದಾಗ ಟಿಕೆಟ್ ಕೊಡೋದ್ರೆ ಯಶಸ್ವಿ ಆಗ್ತಾರೆ ಬೊಮ್ಮಾಯಿ ಬೇಡ ಅಂದ್ರೆ ಬಲವಂತ ಮಾಡಿ ಬರ್ಕೊಡ್ತಾರೆ ಮತ್ತೆ ನಮ್ದೆಲ್ಲ ಇದು ಕೇಂದ್ರದ್ದು ನಿರ್ಣಯ ಅಂತಂತಾನೆ ಅದಕ್ಕೋಸ್ಕರ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಿರೋದು ನಿಮ್ಮ ಸೊಸೆಯವ್ರಿಗೂ ಕೂಡ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ನೀವು ಒಪ್ಕೊಳ್ಳಿಲ್ಲ ನೋಡಿ ನಿಮಗೆ ನಮ್ಮ ಮನೆ ಬಂದ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು ದೇವ್ರ ಮನೆ ಅಡುಗೆ ಮನೆ ದೇವಸ್ಥಾನಗಳು ಬಿಟ್ಟರೆ ನಮ್ಮ ಮನೆ ಹೆಣ್ಮಕ್ಳು ಎಲ್ಲೂ ಹೊರಗೋಗಲ್ಲ ನಾನೇ ಬಲವಂತ ಮಾಡಿ ನಮ್ಮ ಇಡೀ ನಾಲ್ಕು ಜನ ಹೆಣ್ಮಕ್ಳು ಹಳಿಯಂದರು ನನ್ನ ಸೊಸೆ ಮಗ ನನ್ನ ಹೆಂಡತಿ ಮೊಮ್ಮಕ್ಕಳು ದೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತೀವಿ ನಾವು ಇದು ನಮ್ಮ ಅಭ್ಯಾಸ ನಾವೆಲ್ಲೂ ಕೂಡ ರಾಜಕಾರಣಕ್ಕೆ ನಮ್ಮ ಮಕ್ಕಳು ಎಂದೂ ತಂದಿಲ್ಲ ನಾನು ಅಮಿಷ ಫೋನ್ ಮಾಡಿದೆ ಸರ್ ಹಿಂಗೆ ಆಗಿದೆ ನಾನು ಬೇಡ ಅಂತ ಹೇಳಿದಿರಿ ನನ್ನ ಮಗನೂ ಕೊಡ್ಬೋದಲ್ಲ ಅಂದರೆ ನಮ್ಮ ಮನೇಲಿ ಇನ್ನಾರು ಎಮ್ ಎಲ್ ಎಗಳಿಲ್ಲ ಒಂದು ಕುಟುಂಬಕ್ಕೆ ಒಂದು ಅಂತಂದಾಗ ನನ್ನ ಮಗನಿಗೆ ಕೊಡಿ ಅಂದೆ ಅವಾಗ ಹೇಳರು ನೀವು ಅಪ್ಪ ಬಹು ಕೂದೆ ತಾಯಿ ನಾನು ಬಹು ಅಂದ್ರೆ ತಕ್ಷಣ ಅರ್ಥ ಇಲ್ಲ ಅಲ್ಲಿ ಪಕ್ಕದವ್ರು ಕೇಳಿದೆ ಹಂಗಂದ್ರೆ ಏನು ಅಂತ ಸೊಸೆ ಅಂದರು ಇಮಿಡೇಟಾಗಿ ಹೇಳಿದೆ ನಾನು ಇವಾಗೇನು ಹೇಳಿದ್ನಲ್ಲ ದೇವ್ರ ಮನೆ ಅಡುಗೆ ಮನೆ ದೇವಸ್ಥಾನಗಳು ಪ್ರವಾಸ ತೀರ್ಥಕ್ಷೇತ್ರ ಬಿಟ್ರೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಸೊಸೆ ನಿಲ್ಲಿಸಲ್ಲ ಅಂತ ನಾನು